ಗುಡ್ ಮೋದಿ ಕೇರ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೋದಿ ಕೇರ್ ಎಂಬ ಸಂಸ್ಥೆಯು ಯಾವ ರೀತಿ ಸ್ಟಾರ್ಟ್ ಆಯಿತು, ಇದರ ಇತಿಹಾಸ ಏನು ಅನ್ನೋದನ್ನ ತಿಳ್ಕೋಣ. ಮೋದಿ ಕೇರ್ ಎನ್ನುವುದು ಮೋದಿ ಎಂಟರ್ಪ್ರೈಸಸ್ನ ಒಂದು ಅಂಗಸಂಸ್ಥೆಯಾಗಿದೆ. ಇದನ್ನು 1933 ರಾಯ್ ಬಹದ್ದೂರ್ ಗುಜರಾತ್ ಮೋದಿಯವರು ಬೆಗುಲಾಬಾದ್ನಲ್ಲಿ ಶುಗರ್ ಫ್ಯಾಕ್ಟರಿಯನ್ನು ಪ್ರಾರಂಭಿಸ್ತಾರೆ. ಅವರ ಮಗ ಕೆ ಮೋದಿಯವರು ಕಂಪನಿಯನ್ನು 90 ದೇಶಗಳಲ್ಲಿ ತುಂಬ ಅದ್ಭುತವಾಗಿ ವಿಸ್ತಾರ ಮಾಡ್ತಾರೆ. ಮೋದಿ ಸಂಸ್ಥೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. 1 ಕಂಪನಿಯನ್ನು ಮುಂದೂಡಿಸ್ತಾರೆ. ನಂತರ ಅವರ ಮಗನೇ ಕೆ ಮೋದಿಯವರ ಮಗನೇ ಸಮೀರ್ ಮೋದಿ 1993 ತಮ್ಮ ಎಜುಕೇಷನ್ಗಾಗಿ MBA ಮಾಡಲೆಂದು ಅಮೇರಿಕಕ್ಕೆ ಹೋಗ್ತಾರೆ. ಅಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ನೋಡ್ತಾರೆ. ಅಲ್ಲಿ ಕೆಲಸ ಮಾಡೋದ್ರಿಂದ ಹಿಡಿದು ಕಸ ಗುಡಿಸೋದ್ರಿಂದ ಇದು ಮ್ಯಾನೇಜರ್ ಗಂಟ ಆರ್ಥಿಕವಾಗಿ ಬೆಂಚ್ ಕಾರ್ಗಳಾಗಿರ್ಬೋದು, ಅರಮನೆಗಳಾಗಿರ್ಬೋದು, ಪ್ರತಿಯೊಬ್ಬರು ಹೊಂದಿರ್ತಾರೆ. ಆದರೆ ನಮ್ಮ ಇಂಡಿಯಾದಲ್ಲಿ ಯಾಕೆ ಆರ್ಥಿಕ ವ್ಯವಸ್ಥೆಯಿಂದ ಹಿಂದುಳಿದರೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಲು ಮುಂದಾಗುತ್ತಾರೆ. ನಂತರ ಯಾಕೆ ನಮ್ಮ ಇಂಡಿಯಾದಕ್ಕೆ ಇಂಥ ಆರ್ಥಿಕ ವ್ಯವಸ್ಥೆಯನ್ನು ನಾವು ಮಾಡಬಾರ್ದು ಅನ್ನೋ ಕಾರಣಕ್ಕೆ 1996 ತುಂಬ ಚೆನ್ನಾಗಿ ಯೋಚನೆ ಮಾಡಿ ಸಮೀರ್ ಮೋದಿಯವರು ಮೋದಿ ಕೇರ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. 1996 ಪುಟ್ಟದಾಗಿ ಸ್ಥಾಪನೆ ಮಾಡಿರುವ ಮೋದಿ ಕೇರ್ ಎಂಬ ಸಂಸ್ಥೆಯು ಈಗ ನಮ್ಮ ಇಂಡಿಯಾದ 1 ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಇದರಿಂದ ತುಂಬ ಜನ ತುಂಬ ಬೆನಿಫಿಟ್ಸನ್ನು ಪಡೆದುಕೊಳ್ಳುತ್ತಾರೆ. ನಮ್ಮ ಮೋದಿ ಕೇರಲ್ಲಿ ಹಾಲ್ ಆಫ್ ಪ್ರಾಡಕ್ಟ್ ಅವೈಲೇಬಲ್ ಇರುತ್ತೆ. ಸ್ಕಿನ್ ಪ್ರಾಬ್ಲಮ್ಗಾಗಿರ್ಬೋದು, ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಅಡುಗೆ ಎಣ್ಣೆಯಿಂದ ಹಿಡಿದು ಪ್ರತಿಯೊಂದು ಪ್ರಾಡಕ್ಟು ನಮ್ಮ ಮೋದಿ ಕೇರಲ್ಲಿ ಕಾಣಬಹುದು. ಅಪ್ ಟು 20% ಮೋದಿ ಕೇರ್ಗೆ ಏನಾದರೂ ಜಾಯ್ನ್ ಆಗಿದ್ರೆ ಅಪ್ ಟು 20% ಡಿಸ್ಕೌಂಟಲ್ಲೂ ಸಹ ನಾವು ಪಡೆದುಕೊಳ್ಳಬಹುದು. ನಮ್ಮ ಮೋದಿ ಕೇರ್ ಅಂತ ಹೇಳ್ಕೊಳೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಇದೆ. ಪ್ಲೀಸ್ ಬೇಗ ಮೋದಿ ಕೇರ್ಗೆ ಜಾಯ್ನ್ ಆಗಿ ಮೋದಿ ಕೇರ್ನ ಬೆನಿಫಿಟ್ಸ್ನ ನೀವು ಪಡೆದುಕೊಳ್ಬೋದು. ನಿಮ್ಮ ಅನುಭವವನ್ನು ಬೇರೆಯೊಬ್ಬರಿಗೂ ಶೇರ್ ಮಾಡ್ಕೋಬೋದು. ಹಾಗೆ ನಿಮ್ಮ ಹೆಲ್ತ್, ನಿಮ್ಮ ಸ್ಕಿನ್ ಆಗಿರ್ಬೋದು, ನಿಮ್ಮ ಬ್ಯೂಟಿ ಪ್ರಾಡಕ್ಟ್ ಆಗಿರ್ಬೋದು, ಪ್ರತಿಯೊಂದು ನಿಮ್ಮ ಕೈಯಲ್ಲಿ ನೀವೇ ಕಾಪಾಡ್ಕೋಬೋದು. ನಮ್ಮ ಮೋದಿ ಕೇರ್ನಲ್ಲಿ ಬ್ಯೂಟಿ ಪ್ರಾಡಕ್ಟ್ಸ್, ಅಗ್ರಿಕಲ್ಚರ್ ಹಾಗೂ ಎಲ್ಲ ಕಾಯಿಲೆಗಳಿಗೆ ಅವೈಲೇಬಲ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕುವ ಮೊದಲ ನೋಟಿಫಿಕೇಷನ್ ನೀವೇ ನೋಡಬಹುದು. ಥ್ಯಾಂಕ್ ಯು.